ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ಇವತ್ತೊಂದು ಚಿಕನ್ ಫ್ರೈಡ್ ರೈಸ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಆಗಿರುತ್ತೆ, ಯಾವುದೇ ಒಂದು ಟೇಸ್ಟಿಂಗ್ ಪೌಡರ್ ಆಗಲಿ ಕ್ಯೂಬ್ಸ್ ಆಗಲಿ ಹಾಕ್ತೆ ಮನೇಲಿ ತುಂಬ ಟೇಸ್ಟಾಗಿ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡಿ ತೆಗಿಬೋದು ಅಂತಲೇ ನಾನು ಇವತ್ತು ನಿಮಗೆ ತೋರಿಸಿದ್ದೀನಿ. ಅದರಲ್ಲೂ ನಾನು ಹೇಗೆ ಚಿಕನ್ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ಅದೇ ಈ ವಿಡಿಯೋ ಬಿಡೋದಕ್ಕೆ ತುಂಬ ಲೇಟ್ ಆಯಿತು, ಆಗಲಿಲ್ಲ ನನಗೆ. ಈ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡಿದ್ರು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಚಿಕನ್ ಫ್ರೈಡ್ ರೈಸ್ ಮಾಡೋದಕ್ಕೆ ನಾವು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಈ ರೀತಿ ಒಂದು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾದಷ್ಟು ಸ್ವಲ್ಪ ಉಪ್ಪು, ಹಾಗೆ ಇದಕ್ಕೆ ಅರ್ಧ ಟೀಸ್ಪೂನಷ್ಟು ನಾವಿಲ್ಲಿ ಕಾಳುಮೆಣಸು ಮತ್ತು ಹಾಗೆ ಜೀರಿಗೆ ಸಾಸಿವೆ ಹಾಕಿ ಪುಡಿ ಮಾಡಿರುವಂಥ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಲಿಂಬೆಹಣ್ಣಿನ ರಸ ಫುಲ್ಲಾಗಿ ಹಿಂಡ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹೀಗೆ ಬಿಟ್ಬಿಡ್ತೀನಿ. ಅದು ತೊಗೊಂಡಿದ್ದೀನಿ ಕ್ಯಾರೆಟ್, ಒಂದು ಕ್ಯಾರೆಟ್ ನಾನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಬೀನ್ಸ್ ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಬೀನ್ ಪೀಸ್ ಕೂಡ ಅಷ್ಟೇ, ಒಂದು ಸ್ವಲ್ಪ ಅನ್ನೋದು ಸುಳ್ಳು ತೊಗೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ ಮೀಡಿಯಂ ಸೈಜಿದ್ದು ಅದು ಕೂಡ ನಾನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಈರುಳ್ಳಿ ಸಣ್ಣ ಸೈಜು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ನಾನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು 3 ಹಸಿಮೆಣಸು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಚಿಕ್ಕಕ್ಕೆ, ಒಂದು ಸ್ವಲ್ಪ ಶುಂಠಿ ಸಣ್ಣ ಪೀಸ್ ಶುಂಠಿ, ಹಾಗೆ ಸ್ವಲ್ಪ ಪುದೀನ ಕರಿಬೇವು ಸೊಪ್ಪು ನಾನು ತೊಗೊಂಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ನಾನು ಹಾಕ್ತೀನಿ. ಇಲ್ಲಿ ಬಾಸುಮತಿ ರೈಸ್ ನಾನು ತೊಗೊಂಡಿದ್ದೀನಿ, ಅದು ಅನ್ನ ಮಾಡಿ ನಾನು ತೊಗೊಂಡಿದ್ದೀನಿ. ಒಂದು 1/4 ಭಾಗ ಬೇಯಿಸ್ಕೊಂಡು ಬಿಸಿ ಹೋಗೋದಕ್ಕೆ ನಾನು ಅರಸಿದ್ದೀನಿ, ಅನ್ನ ಮಾಡಿ ತೋರಿಸಿಲ್ಲ. ಇಲ್ಲಿ ಬಟರ್ ನಾನು ಹಾಕ್ಕೊಳ್ತಾ ಇದ್ದೀನಿ, 1/2 ಪೀಸು. ಇನ್ನೇ ಪಾತ್ರೆಯಲ್ಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಚಿಕನ್ ನಾವು ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಏನಿಟ್ಟಿದ್ನೋ ಅದನ್ನು ಹಾಕ್ಕೊಂಡೆ, ಹಾಗೆ ಒಂದು ಸ್ವಲ್ಪ ಹಳದಿ ಪೌಡರ್ ಅದು ಕೂಡ ಸೇರಿಸ್ಕೊಂಡೆ. ಅದನ್ನು ಮಿಕ್ಸ್ ಮಾಡಿ ಸಪ್ರೇಟಾಗಿ ನಾನು ಬೇಯಿಸಿ ತೊಗೊಳ್ತೀನಿ, ಯಾಕಂದರೆ ವೆಜಿಟೇಬಲ್ಸ್ ಸಪ್ರೇಟಾಗಿ ಚಿಕನ್ ಸಪ್ರೇಟಾಗಿ. ಈಗ ಇದು ಚೆನ್ನಾಗಿ ನೀರು ಬಿಟ್ಟಿದೆ, ಇನ್ನೂ ಕೂಡ ನೀರು ಸ್ವಲ್ಪ ಇದಾಗಬೇಕು. ಈಗ ನಮಗೆ ಚಿಕನ್ ಚೆನ್ನಾಗಿ ಬೆಂದಿದೆ, ಈಗ ನಾನು ನಿಮಗೆ ತೋರಿಸ್ತೀನಿ ಅದು ಮಿಕ್ಸ್ ಮಾಡಿ. ಬೆಂದರೆ ಸಾಕು, ತುಂಬಾ ಬೆಂದು ಹೋಗ್ಬಾರ್ದು, ಹಾಗೆ ತುಂಬ ಬೇಯ್ದೇನೂ ಇರಬಾರ್ದು. ನೋಡಿ ಈಗ ಸರಿಯಾಗಿ ಬೆಂದಿದೆ. ಈಗ ಇದನ್ನು ಸೈಡಿಗೆ ಇಟ್ಕೊಳ್ತೀನಿ. ಮತ್ತೊಂದು ಫ್ರೈ ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ, ಅದಕ್ಕೆ ಬೇಕಾದಷ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದಿದೆ ವೆಜಿಟೇಬಲ್ಸ್ ಎಲ್ಲ, ನಾನು ಚಿಕನ್ ಮಾತ್ರ ನಾನು ಬಟರಲ್ಲಿ ಫ್ರೈ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದು ಮಾಡಬೇಕು. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ, ನನಗೆ ಇಷ್ಟ, ನಾನು ಹಾಗಾಗಿ ಸೇರಿಸ್ಕೊಳ್ತಾ. ಇದಕ್ಕೆ ಹಸಿಮೆಣಸು ಕೂಡ ಹಾಕ್ಕೊಂಡು 1/2 ಪುದೀನ ಎಲೆ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಕೂಡ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಹಾಕ್ಕೊಳ್ಳೋದು ಬೇಡ, ಸಾಮಾನ್ಯ ಹಾಕೋದಿಲ್ಲ. ನಾನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿ ಸಿಗಬೇಕು, ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ, ನಾಲ್ಕು ಫ್ರೈ ಆಗಿದೆ. ಈಗ ಅದಕ್ಕೆ ಕ್ಯಾರೆಟ್, ಹಾಗೆ ಬೀನ್ಸು, ಗ್ರೀನ್ ಪೀಸ್ ಇದಿಷ್ಟು ಕೂಡ ವೆಜಿಟೇಬಲ್ಸ್ ಹಾಕ್ಕೊಂಡು ಮಾಡಿಕೊಂಡೆ. ಮಿಕ್ಸ್ ಮಾಡಿದ್ದೀನಿ, ಒಂದು ಸ್ಟೀಮಲ್ಲಿ ನಾನು ಬೇಯಿಸ್ತೀನಿ. ಇದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು, ಯಾಕೆಂದರೆ ನಮಗೆ ತುಂಬ ಕೂಡ ತರಕಾರಿ ಬೆಂದು ಹೋಗಬಾರ್ದು, ಅಂದರೆ ನಮಗೆ ಅದರಲ್ಲಿ ಏನೂ ಕೂಡ ವಿಟಮಿನ್ ಸಿಗೋದಿಲ್ಲ. ಹಾಗಾಗಿ ಲೈಟಾಗಿ ನಾನು ಸ್ವಲ್ಪ ಇದನ್ನು ಕುಕ್ ಮಾಡ್ಕೊಳ್ತೀನಿ. ಈ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ನಾನು ಬಿಡ್ತೀನಿ. ಓಪನ್ ಮಾಡಿದ್ದೀನಿ, ಇಷ್ಟು ಬಂದಿದೆ, ಕೂಡ ಬೆಂದು ಹೋಗ್ಬೇಡ. 1/4 ಭಾಗ ಬೆಂದಿದ್ದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ ಕೂಡ ಉಳಿಸ್ಕೊಂಡಿದ್ದೀನಿ, ಅದನ್ನು ಲಾಸ್ಟಿಗೆ ನಾನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಿದೆ. ಮಿಕ್ಸ್ ಮಾಡಿ ಹೀಗೆ ಬಿಟ್ಕೊಂಡು ಬೇಯಿಸ್ಕೊಳ್ತೀನಿ. ಮತ್ತೆ ಇದನ್ನು ಮುಚ್ಚಿಡೋದಿಲ್ಲ, ತರಕಾರಿ ಮಾತ್ರ ಒಂದು ಸ್ವಲ್ಪ ನಾನು ಮುಚ್ಚಿಟ್ಟು ಸ್ವಲ್ಪ ಸ್ಟೀಮ್ ಮಾಡ್ಕೊಂಡೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆ ಚಿಕನ್ ಫ್ರೈ ಮಾಡಿ ಇಟ್ಟಿದ್ದೀನಲ್ಲ ಅದ್ರ ಜೊತೆ ಹಾಕೊಳ್ತಾ ಇದ್ದೀನಿ, ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಕಿ ಏನಿದೆಯೋ ಸೇರಿಸ್ಕೊಳ್ಳುವಾಗ ನಮಗೆ ಚಿಕನ್ ಜೊತೆ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ನಾನು ಇದನ್ನು ಎರಡು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ 1 teaspoonಷ್ಟು ಕಾಳುಮೆಣಸು ಪೌಡರ್ ನಾನು ಹಿಡಿದಲ್ಲ ಹಾಗೆ ಎಲ್ಲ ಮಿಕ್ಸ್ ಮಾಡಿರುವಂಥ ಪೌಡರು, ಹಾಗೆ 1/2 ಟೇಬಲ್ಸ್ಪೂನಷ್ಟು ಸೋಯಾ ಸಾಸು, 2 ಟೇಬಲ್ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಸಾಸ್ ನಾನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಮಾಡುವಾಗ ನಮಗೆ ಅದ್ರ ಜೊತೆ ಚೆನ್ನಾಗಿ ಸೆಟ್ ಆಗಲಿ. ಅದಕ್ಕಿಟ್ಟೆ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ನಮಗೆ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕು. ನಾನು ಡ್ರೈ ಆಗಿದ್ದೆ, ಒಂದು ಮೀಡಿಯಂ ಆಗಿ ಅದನ್ನು ಸ್ವಲ್ಪ ನಾನು ಬೇಯಿಸ್ಕೊಂಡು ತೊಗೊಂಡೆ. ಬೆಂದಿದೆ ಈಗ, ಇದಕ್ಕೊಂದು ಸ್ವಲ್ಪ ಸೆಟ್ ಆಗಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1/2 ಗ್ಲಾಸಷ್ಟು ನಾನು ರೈಸ್ ಹಾಕ್ಕೊಂಡಿದ್ದೆ, ಅದರಲ್ಲಿ 1 ಗ್ಲಾಸಷ್ಟು ರೈಸ್ ಮಾತ್ರ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೆ. ಹಾಕ್ಕೊಂಡು ಅದಕ್ಕೆ ಕ್ಯಾಪ್ಸಿಕಮ್ ಹಾಗೆ ಕೊತ್ತಂಬರಿ ಸೊಪ್ಪು ಮೊಟ್ಟೆ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಲೈಟ್ ಇಲ್ಲಿ ತುಂಬ ಗಾಳಿ ಮಳೆ ಇದೆ, ಹಾಗಾಗಿ ಲೈಟ್ ಹೋಗು ಬರ್ತಾ ಇದೆ. ಸ್ವಲ್ಪ ಅದು ಕಟ್ ಮಾಡಿಕೊಂಡೆ ನಾನು, ಮಿಕ್ಸ್ ಮಾಡಿದ್ದು ಕತ್ತಲೆ ಆಗಿತ್ತು. ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಬಿಸಿಯಲ್ಲೇ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಚೆನ್ನಾಗಿ ಸೆಟ್ ಆಗಿದೆ, ಚಿಕನ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಹಾಗೆ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ, ಯಾವುದೇ ಟೇಸ್ಟಿಂಗ್ ಪೌಡರ್ ಆಗ್ತಾ ಇದೆ. ನಾವು ಮನೇಲಿ ಫ್ರೆಶ್ ಆಗಿ ಮಾಡಿ ತಿನ್ನುವಂಥದ್ದು ತುಂಬ ಹೆಲ್ದಿಯಾಗಿ ಮನೇಲೇ ಮಾಡಿ ತಿನ್ನುವಂಥದ್ದು ಖಂಡಿತ ನೀವು ಕೂಡ ಮಾಡಿ ತಿನ್ನೋರಿ, ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಇವತ್ತು ನಾನು ಒಳ್ಳೆ ಚಿಕನ್ ಫ್ರೈಡ್ ರೈಸೇ ನಾನು ನಿಮಗೆ ತೋರಿಸಿದ್ದು, ಖಂಡಿತ ಟ್ರೈ ಮಾಡಿ ತಿನ್ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ.
ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.